ವಿದ್ಯಾರ್ಥಿಗಳ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಬರುವುದು SSLC ಹಾಗೂ PUC ಪರೀಕ್ಷೆಯ ಮೂಲಕ. ಇವತ್ತಿನಿಂದ ರಾಜ್ಯಾದ್ಯಂತ PUC ಪರೀಕ್ಷೆಗಳು ಆರಂಭವಾಗಿವೆ. ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಅವರ ತಾಯಿ ತಂದೆಯರು ಟೆನ್ಷನ್ನಲ್ಲಿಯೇ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿದ್ದಾರೆ. ಶಿವಮೊಗ್ಗದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಇದು ಸಾಮಾನ್ಯ ದೃಶ್ಯವಾಗಿದೆ. ಮಕ್ಕಳೊಂದಿಗೆ ಪೋಷಕರು ಕೂಡ ಬಂದು ರಿಜಿಸ್ಟರ್ ನಂಬರ್, ಕೊಠಡಿ ಸಂಖ್ಯೆಗಳನ್ನು ಪರಿಶೀಲಿಸಿ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಹೇಳಿ ತೆರಳುತ್ತಿದ್ದುದು ಕಂಡುಬಂತು. ಹಲವು ಪೋಷಕರು ವಿದ್ಯಾರ್ಥಿಗಳ ಪರೀಕ್ಷೆ ಮುಗಿಯುವವರೆಗೂ ಕಾದು ಕುಳಿತಿದ್ದರು. ಪರೀಕ್ಷೆಗಳು ಜೀವನದ ಒಂದು ಭಾಗವಷ್ಟೇ, ಪರೀಕ್ಷೆಗಳೇ ಜೀವನವಲ್ಲ. ಹಾಗಾಗಿ ಎದೆಗುನ್ನದೆ ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯನ್ನು ಎದುರಿಸಿ ಎಂದು KLIVE ಮಾಧ್ಯಮ ಹಾರೈಸುತ್ತದೆ. ಅದಕ್ಕಿಂತ ಇಂಪಾರ್ಟೆಂಟ್ ಯಾವನಿದ್ರೂ ಹೋಗೋದ.